ಅಂಜಲಿ ಮಾವ ನೀವು ಯಾವಾಗ ಬಂದ್ರಿ ಈಗ ತಾನೆ ಬಂದೆ ನಿನ್ನ ಬಗ್ಗೆ ಪತ್ರಿಕೆಗಳಲ್ಲಿ ಓದಿ ಗಾಬರಿ ಆದೆ ಪಾರ್ಟಿನಲ್ಲೂ ಮೂರ್ಖರಾಗ್ಬಿಟ್ರು ಪ್ರೆಸ್ ನವರು ಮೂರ್ಖರಾಗ್ಬಿಟ್ರು ಈಗ ನೀವು ಮೂರ್ಖರಾಗ್ಬಿಟ್ರಲ್ಲ ಮಾವ ಮೂರ್ಖರಾಗಿರೋದು ನಾವ್ಯಾರು ಅಲ್ಲಮ್ಮ ನೀನು ನಾನಾ ನೋ ವೇ ಮಾವ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಅವನ ಅಭಿಷೇಕ್ ಹೆಗಡೆ ಅಲ್ಲ ಆಕ್ಟಿಂಗ್ ಚಾನ್ಸ್ಗೋಸ್ಕರ ನನ್ನ ಹಿಂದೆ ಬಿದ್ದಿರೋ ಮಾದೇಶ ನೋ ನೋ ಅಂಜಲಿ ಅವನ ಮಾದೇಶನೂ ಅಲ್ಲ ಈ ದೇಶನೂ ಅಲ್ಲ ಇಲ್ಲಿ ನೋಡು ಅವನು ಇಂಡಿಯಾದ ನಂಬರ್ ಒನ್ ಆಡ್ ಕಂಪನಿ ಓನರು ಕೋಟ್ಯಾಧೀಶ್ವರ ಅವನು ಮದುವೆ ಆಗ್ತೀನಿ ಅಂತಂದ್ರೆ ನಮ್ಮ ಲೀಡಿಂಗ್ ಹೀರೋಯಿನ್ಸ್ ಟಾಪ್ ಮಾಡೆಲ್ಸ್ ಅವನ ಮುಂದೆ ಕ್ಯೂ ನಿಂತ್ಕೊತಾನೆ ಅಂತಾದ್ರಲ್ಲಿ ನೀನು ಒಬ್ಬ ಸಾಧಾರಣ ಜೂನಿಯರ್ ಆರ್ಟಿಸ್ಟ್ ಅವನ ಮನೆ ಕೆಲಸದೊಳಗೋದು ಕೂಡ ಸಾಧ್ಯ ಇಲ್ಲ ಅವನು ನಿನ್ನ ಲವ್ ಮಾಡ್ತೀನಿ ಅಂದ್ರೆ ನೀನು ನಂಬ್ತೀಯ ಅಂಜಲಿ ನೀನ್ ನನ್ನ ಖಂಡಿತ ಲವ್ ಮಾಡ್ತಿದ್ದೀಯ ಇನ್ನು ನಿನ್ನ ಹತ್ರ ನಾನು ಯಾರು ಅಂತ ಮುಚ್ಚಿಡಲ್ಲ ಈ ಶ್ರೀಮಂತರಿಗೆ ನಿನ್ನಂತಹ ಸುಂದರವಾದ ದಿಕ್ಕಿಲ್ಲದ ಹುಡುಗಿಯರು ಅಂದ್ರೆ ಭೋಗದ ವಸ್ತುಗಳು ಅಷ್ಟೇ ಕಣಮ್ಮ ಹಾಸಿಗೆ ಕರ್ಕೊಂಡು ಹೋಗೋವರೆಗೂ ಆಸೆ ತೋರಿಸ್ತಾರೆ ಆಮೇಲೆ ಕಾಸ ಬಿಸಾಕ್ದಾಗ ಬಿಸಾಕ್ಬಿಡ್ತಾರೆ ಅಭಿಷೇಕ್ ಹೆಗಡೆ ಅಂತ ಪ್ರೀತಿಸೋರು ನೂರು ಜನ ಹುಡುಗಿರು ಆದ್ರೆ ನನ್ನೊಬ್ಬ ಆರ್ಡಿನರಿ ವ್ಯಕ್ತಿಯಾಗಿ ಪ್ರೀತಿಸೋಳು ಅಂಜಲಿ ಒಬ್ಬಳೆ ಅವನ ಕೈಗೆ ಸಿಕ್ಕು ಕಸ ಆಗಿ ಡಸ್ಟ್ ಬಿನ್ ಸೇರೋದಕ್ಕಿಂತ ಮುಂಚೆ ಹೂವಾಗಿ ದೇವರ ಮುಡಿ ಸೇರ್ಕೋಬೇಕಮ್ಮ ನಾನು ನಿನಗೊಬ್ಬ ಒಳ್ಳೆ ಹುಡುಗನ್ ನೋಡಿದೀನಿ ಒಳ್ಳೆ ಮನೆತನ ಒಳ್ಳೆ ಕೆಲಸ ಕೈ ತುಂಬಾ ಸಂಬಳ ತಪಸ್ ಮಾಡಿದ್ರು ಅಂತ ಒಳ್ಳೆ ಹುಡುಗ ಸಿಗಲ್ಲ ಅದನ್ನ ಹೇಳೋಣ ಅಂತಾನೆ ಇಲ್ಲಿಗೆ ನಾನು ಬಂದಿದ್ದು ಇವಳು ಚಿಕ್ಕವಳಾಗಿದ್ದಾಗಲೇ ನನ್ನ ಭಾವ ತೀರ್ಕೊಂಡ್ರು ನಾನೇ ನನ್ನ ಕೈಲಾಸ ಸಹಾಯ ಮಾಡಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ದೆ ಈಗ ಅವಳು ಶೂಟಿಂಗು ಮಾಡ್ಲಿಂಗು ಅನ್ಕೊಂಡು ಕೈ ತುಂಬಾ ದುಡ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾಳೆ ಒಬ್ಬಂಟಿ ಹುಡುಗಿ ಆಗಿರಬಾರ್ದು ಅಂತ ಹೇಳಿ ನಾನೇ ಮದುವೆಗೆ ಒಪ್ಪಿಸ್ ಕರ್ಕೊಂಡ್ಬಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ವರದಕ್ಷಿಣೆ ವ್ಯಾಮೋಹ ಏನೂ ಇಲ್ಲ ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು ನಮಗಂತೂ ಹುಡುಗಿ ಹಿಡಿಸಿದಾಳೆ ಹಾಗಾದ್ರೆ ತಟ್ಟೆ ಬದಲಾಯಿಸ್ಕೋಬಹುದಲ್ಲ ಧಾರಾಳವಾಗಿ ನಿಲ್ಸಿ ಅಂಜಲಿ ಏನಿದೆಲ್ಲ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿದ್ದು ಕೂಡ ಇನ್ನೊಬ್ಬ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂತ ಇದ್ಯಾ ಯಾರು ಯಾರ್ ನೀವು ನಾನು ಯಾರು ಅಂತ ಅದೇ ನೀನ್ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ಯಾಕೆ ಸುಮ್ಮನಾದೆ ನೀನ್ ಯಾರು ಅಂತ ನಿನಗೆ ಗೊತ್ತಿಲ್ವಾ ನಾನು ಹೇಳ್ತೀನಿ ಕೇಳು ಅಭಿ ದ ಗ್ರೇಟ್ ಅಭಿಷೇಕ್ ದ ಫೇಮಸ್ ಅಭಿ ಆಡ್ ಕಂಪನಿ ಓನರ್ ಅಭಿಷೇಕ್ ಹೆಗ್ಡೆ ಅದನ್ನ ನಾನು ಹೇಳಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ದು ಹಾಗಾದ್ರೆ ಮಾದೇಶ ಅಂತ ಸುಳ್ಳು ಯಾಕೆ ಹೇಳ್ದೆ ಸುಳ್ಳು ನಾನಲ್ಲ ಹೇಳಿದ್ದು ನೀನ್ ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ ಗೊತ್ತಾಗ್ತಾನೂ ಇರಲಿಲ್ಲ ನನ್ನ ಮುಖ ಕೂಡ ನೋಡಿದೇನೆ ನಾನು ಲವ್ ಮಾಡ್ತೀನಿ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟೋಳೆ ನೀನು ಆಗ ನಿನ್ನ ಹುಡುಕೊಂಡ್ ಬಂದಿದ್ದು ನಿನಗೆ ಬೈದು ಬುದ್ಧಿ ಹೇಳಬೇಕು ಅಂತ ಪ್ರೀತಿ ಮಾಡಬೇಕು ಅಂತ ಅಲ್ಲ ಮತ್ತೆ ಯಾಕೆ ಬೈಲಿಲ್ಲ ಅಂದ್ವಾದ ಹುಡುಗಿ ನೋಡಿದ ತಕ್ಷಣ ಆಸೆ ತೀರಿಸಿಕೊಂಡು ಮೋಸ ಮಾಡಬೇಕು ಅಂತ ಡಿಸೈಡ್ ಮಾಡ್ದ್ಯಾ ಹಲೋ ನನಗೆ ಲೈಫಲ್ಲಿ ಆಂಬಿಷನ್ಸ್ ಇದೆ ಹೊರತು ನೀ ತಿಳ್ಕೊಂಡಿರೋ ಚೀಪ್ ಆಸೆಗಳಿಲ್ಲ ಅಂದ ನೋಡಿ ಆರಾಧಿಸೋ ಅಂತ ಹೃದಯ ಇದೆ ಹೊರತು ಅದನ್ನ ಅನುಭವಿಸ್ಬೇಕು ಅನ್ನೋ ಕೆಟ್ಟ ಮನಸ್ಸಿಲ್ಲ ಇಷ್ಟಕ್ಕೂ ನಾನು ಪ್ರೀತಿ ಮಾಡಿದ್ದು ನೀನು ಸುಂದರವಾದ ದೇಹ ನೋಡಿ ಅಲ್ಲ ಅದ್ರೊಳಗಿರೋ ಒಳ್ಳೆ ಮನಸ್ಸು ನೋಡಿ ಫಸ್ಟ್ ಟೈಮ್ ನೀನು ಮೀಟ್ ಮಾಡಬೇಕು ಅಂತ ಹುಡುಕೊಂಡ್ ಬರ್ಬೇಕಾದ್ರೆ ಟ್ರಾಫಿಕ್ ಅಲ್ಲಿ ಒಂದು ಹುಡುಗಿ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋದು ನೋಡಿದೆ ತುಂಬಾ ಇಂಪ್ರೆಸ್ ಆಯ್ತು ಆಮೇಲೆ ನಿನ್ನ ಮೀಟ್ ಮಾಡಿದಾಗ ಆ ಹುಡುಗಿ ನೀನೇ ಅಂತ ಗೊತ್ತಾದ ನನ್ನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ಆಮೇಲೆ ಏನಾಯ್ತು ಅಂತ ನಿಂಗೆ ಚೆನ್ನಾಗಿ ಗೊತ್ತು ನೀನು ಮಾತಾಡ್ತಾ ಹೋದೆ ನಾನು ಪ್ರೀತಿಸ್ತಾ ಬಂದೆ ಇಷ್ಟು ಬಿಟ್ಟರೆ ನನಗೆ ಯಾವ ದುರುದ್ದೇಶಗಳು ಇಲ್ಲ ನಿನ್ನ ಪ್ರೀತಿ ಒಂದು ಬಿಟ್ಟು ಇದನ್ನೆಲ್ಲ ನಾನು ನಂಬಬೇಕಾ ನಿಮ್ದೇನಾ ಇದೆಲ್ಲ ಫಿಟ್ಟಿಂಗು ಹಣ ಇರೋರು ಯಾರು ಪ್ರೀತಿನೇ ಮಾಡಲ್ಲ ಅವರೆಲ್ಲ ಮೋಸ ಮಾಡ್ತಾರೆ ಚೀಟ್ ಮಾಡ್ತಾರೆ ಶೋಕಿ ಮಾಡ್ತಾರೆ ಅಂತ ಇವಳು ತಲೆ ಕೆಡಿಸಿ ಇದನ್ನೆಲ್ಲ ಅರೇಂಜ್ ಮಾಡಿದ್ರಾ ನೀವು ನೋಡಿ ಹಣ ಇರೋರೆಲ್ಲ ಕೆಟ್ಟವರು ಅಲ್ಲ ಹಣ ಇಲ್ದಿರೋ ಒಳ್ಳೆಯವರು ಅಲ್ಲ ಒಳ್ಳೆಯವರು ಕೆಟ್ಟರು ಎಲ್ಲ ಕಡೆ ಇರ್ತಾರೆ ಬಾಸ್ ನೀವು ಯಾರು ನನಗೆ ಗೊತ್ತಿಲ್ಲ ಐ ಆಮ್ ರಿಯಲಿ ಸಾರಿ ನಾನು ಅಂಜಲಿ ಪ್ರೀತಿಸಿ ಮದುವೆ ಆಗ್ತಾ ಇದ್ದೀವಿ ಪ್ಲೀಸ್ ಯು ಕ್ಯಾನ್ ಗೋ ಅಂಜಲಿ ಈ ಆಡ್ಕೊಳ್ಳೋರು ಬಾಯಿ ಮುಚ್ಚಕ್ಕಿರೋದು ಒಂದೇ ಒಂದು ದಾರಿ ಮದುವೆ ಬಾ ನಮ್ಮ ತಾತನ ಹತ್ರ ಇವತ್ತೇ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ ಬೇಡ ಶ್ರೀಮಂತ್ರ ಸಹವಾಸ ಬೆಂಕಿ ಇದ್ದ ಹಾಗೆ ಹತ್ರ ಹೋದ್ರೆ ಸುಟ್ಟು ಹೋಗ್ತೀಯ ಅಂಜಲಿ ಇವ್ರ ಮಾತನ್ನ ನೀನು ಕೇಳಬೇಡ ನಡಿ ನನ್ನ ಜೊತೆ ಅಂಜಲಿ ನಾನು ಯಾರು ಅಂತಾನೆ ಗೊತ್ತಿಲ್ದಿರ್ಬೇಕಾರೆ ಈ ಅಭಿಷೇಕ ಹೆಗಡೆ ಲವ್ ಮಾಡ್ತೀನಿ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ಕೊಂಡ್ಬಂದೆ ಇಡೀ ದೇಶನ ನಂಬೋ ಹಾಗೆ ಮಾಡಿದೆ ಈಗ ಈ ಅಭಿಷೇಕ ಹೆಗಡೆ ನಿನ್ನ ಹತ್ರ ಬಂದಿದ್ದಾನೆ ಅಟ್ಲೀಸ್ಟ್ ನಿಮ್ಮ ಮಾವನಿಗೆ ನೀನು ನಿಜ ಹೇಳೋಕ್ಕಾಗಲಿಲ್ಲ ನನ್ನ ಹತ್ರ ದುಡ್ಡಿರೋದೇ ಪ್ರಾಬ್ಲಮ್ ಆಗಿದ್ರೆ ಹೇಳು ನನ್ನ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ನನಗಂತೂ ನೀನು ಬೇಕು ಅಂಜಲಿ ಐ ರಿಯಲಿ ಲವ್ ಯು ಅಂಜಲಿ ಐ ಲವ್ ಯು ವೆರಿ ಮಚ್ ಐ ಲವ್ ಯು
ಪ್ರಜ್ಞೆ ಬಂದಿದೆ. ಅಭಿ ಅಭಿ ಹೇಗಿದ್ಯ ಮರಿ? ನೋಡ, ನಾನು ನಿಮ್ಮಪ್ಪ ಹೋಗಿದ್ದನ್ನು ನೋಡಿದೆ, ನಿಮ್ಮಮ್ಮ ಸತ್ತು ಹೋಗಿದ್ದನ್ನು ನೋಡಿದೆ. ಈಗ ನಿನಗೂ ಏನಾದರೂ ಆಗಿಬಿಟ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣ, ತಡ್ಕೊಳಕ್ಕಾಗಲ್ಲ. ತಾತ ಅಂಜಲಿಯಲ್ಲಿ ಅದೆಲ್ಲ ಆಮೇಲಾಗ್ಲೆ, ಮೊದಲು ನೀನು ಬೇಗನೆ ಹುಷಾರಾಗು. ಪ್ಲೀಸ್ ತಾತ, ಅಂಜಲಿ ಆಗಿದ್ದಾಳೆ. ಆಗಿದ್ದಾಳೆ, ಚೆನ್ನಾಗಿದ್ದಾಳೆ ಕಣೋ, ತುಂಬಾ ಚೆನ್ನಾಗಿದ್ದಾಳೆ. ನಾಳೆ ಬೆಳಿಗ್ಗೆನೆ ಮದುವೆ ಆಗೋಷ್ಟು ಚೆನ್ನಾಗಿದ್ದಾಳೆ. ತಗೋ ಇನ್ವಿಟೇಷನ್. ಅಲ್ಲ ಕಣ, ಇಷ್ಟು ದಿವಸ ನೀನು ಹಾಸ್ಪಿಟಲ್ನಲ್ಲಿ ಇದೆಯಲ್ಲ, ಒಂದ್ಸಾರ್ತಿನಾದ್ರೂ ಆ ಹುಡುಗಿ ಬಂದು ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋದ್ಲೇನು? ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡಿದ್ಲೆ. ಹೋಗಿ ಹೋಗಿ ನೀನು ಆ ಹುಡುಗಿನ ಪ್ರೀತಿಸ್ತಿದ್ಯಲ್ಲ. ಅಲ್ಲ ಕಣೆ, ಯಾರೋ ಗುರುತು ಪಂಚಾಯತ್ರೆಲ್ಲ ಬಂದು ಬೊಕೆ ಕೊಟ್ಟು ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಬೇಗನೆ ಗುಣ ಆಗುವಂತ ಹಾರೈಸ್ಬಿಟ್ಟು ಹೋದ. ಆದ್ರೆ ಇವಳು ತನ್ನ ಸೋದರ ಮಾವನ ಕೈನಲ್ಲಿ ಈ ಮದುವೆ ಇನ್ವಿಟೇಷನ್ ಕಳಿಸಿದ. ಅವಳು ತನ್ನ ಸ್ವಾರ್ಥಕ್ಕೋಸ್ಕರ ಅಭಿಷೇಕ್ ಹೆಗ್ಡೆ ನನ್ನ ಲವರ್ ಅಂತ ಊರೆಲ್ಲ ಸಾರ್ಕೊಂಡು ಬಂದ್ಲು. ಆದ್ರೆ ನಿಜವಾಗ್ಲೂ ಅವಳು ನಿನ್ನ ಪ್ರೀತಿ ಮಾಡ್ತಿರ್ಲಿಲ್ಲ. ನೋಡ, ನನ್ಗೆ ಇದುವರೆಗೂ ಕೊಟ್ಟ ಅಭ್ಯಾಸವೇ ಹೊರತು ಯಾರನ್ನು ಕೇಳಿಲ್ಲ. ಆದ್ರೆ ನಿನಗೋಸ್ಕರ ನನ್ನ ಜೀವನದಲ್ಲಿ ಮೊಟ್ಟ ಮೊದಲೇ ಸಾರ್ತಿ ಅವನ ಹತ್ರ ಹೋಗಿ, ಅಪ್ಪ ನಿನ್ನ ಸೋದರ ಸೊಸೆನ ನನ್ನ ಮೊಮ್ಮಗನ ಕೊಟ್ಟು ಮದುವೆ ಮಾಡ್ತೀಯಪ್ಪ ಅಂತ ಕೇಳ್ಕೊತೀನಿ ಕಣ, ಕೇಳ್ಕೊತೀನಿ ಕೇಳ್ಕೊತೀನಿ ಕಣ. ನನಗೆ ಅವಮಾನ ಆದ್ರೂ ಚಿಂತೆ ಇಲ್ಲ ಕಣ. ತಾತ ಬೇಡ ತಾತ, ಇಷ್ಟು ದಿನ ಅಪ್ಪ ಅಮ್ಮ ಇಲ್ದೆ ಬದುಕ್ತೆ, ಇನ್ ಮೇಲೊಂದು ಹುಡುಗಿ ಇಲ್ದೆ ಜೀವನ ಹುಡಿ ಬದುಕ್ತೇನೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಅವನಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು ಪರವಾಗಿಲ್ಲ, ಆದ್ರೆ ಅವನ ಬಗ್ಗೆ ಅಸಹ್ಯ ಪಟ್ಕೊಂಡ್ರೆ ನನಗ್ ಸಹಿಸೋಕಾಗಲ್ಲ. ಐಶ್ವರ್ಯ, ಅವನು ನಮ್ಮ ಅಣ್ಣನ ಮಗ, ನನ್ನ ಹೆಗಲ ಮೇಲೆ ಬೆಳೆದ ಹುಡುಗ, ನನ್ನ ಜೀವ. ಹೌದು ಐಶ್ವರ್ಯ. ಸರ್, ಐಶ್ವರ್ಯ ಮೇಡಮ್ MD ಚೇಂಬರ್ಗೆ ಹೋಗಿ ತುಂಬಾ ಹೊತ್ತಾಯ್ತು ಸರ್. ಒಳಗಡೆ ಏನ್ ಮಾತಾಡ್ತಿದಾರಂತ ತುಂಬಾ ಟೆನ್ಷನ್ ಆಗ್ತಿದೆ ಸರ್. ಈ ಅಭಿ ಜೊತೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ಸರ್. ಐಶ್ವರ್ಯ ಮೇಡಮ್, ಚಿಕ್ಕಪ್ಪ ಹೋಗುದು ಉಪ್ಪಿನಕಾಯಿ ಆಗಿರ್ಬೇಕು, ಮುಖ ನೋಡಿ ಸುಟ್ಟು ಬದನೆಕಾಯಿ ಆಗಿದೆ. ಪಾಪ ಕಣ, ಹುಡುಗಿ ನೋಡ್ರ ಅಯ್ಯೋ ಅನ್ನಿಸ್ತಿದೆ, ನನ್ನ ಹೃದಯ ಕರಗಿ ನೀರಾಗ್ತಿದೆ ಸುಬ್ಬು. ಸರ್ ನೀವು ಬೇಜಾರು ಮಾಡ್ಕೋಬೇಡಿ ಸರ್, ಪಾಪ ನೀವು ತಾನೇ ಏನ್ ಮಾಡಕ್ಕಾಗತ್ತೆ, ಹೋಗ್ಲಿ ಬಿಡಿ ಸರ್. ಸುಬ್ಬು, ಈ ಹುಡುಗಿದೆಲ್ಲ ನೀನ್ ಸೆಟ್ಲ್ ಮಾಡೋ, ಹಾಗೆ ಒಂದು ರೆಕಮೆಂಡೇಶನ್ ಲೆಟರ್ ತಗೊಂಬಾರೋ, ಸೈನ್ ಮಾಡ್ತೀನಿ. ನಮ್ಮಂತ ದೊಡ್ಡ ದೊಡ್ಡ ಕಂಪ್ನಿ ಕಲ್ತಿದ್ರೆ ಯಾವ್ದೋ ಸಣ್ಣ ಪುಟ್ಟ ಕಂಪ್ನಿ ಕೆಲ್ಸಕ್ಕೆ ಬರ್ತಾಳೆ. ಪಾಪ ಸರ್ ಎಂಥ ಕರುಣಾಮಯಿ ಸರ್ ನೀವು. ಸುಬ್ಬು ನಿನಗ್ ಗೊತ್ತು ಹುಡುಗಿರ್ ಕಂಡ್ರೆ ನನಗೆ ಎಷ್ಟು ಪ್ರೀತಿ ಅನುಕಂಪ ಅಂತ. ಯು ಕ್ಯಾನ್ ಗೋ ನೌ. ಸರಿ ಸರ್. ಏನಿದು ಪ್ರಮೋಷನ್ ಸಿಕ್ಕಿದೆ? ಪ್ರಮೋಷನ್? ನೀನು ಡಿಸ್ಮಿಸ್ ಮಾಡ್ಲಿಲ್ವಾ? ಇಲ್ಲ, ನನಗೆ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಮ್ಯಾನೇಜರ್? ಮತ್ತೆ ನಾನು ನಿನ್ನ ಸಸ್ಪೆಂಡ್ ಮಾಡಿದ್ದಾರೆ. ವಾಟ್? ನನ್ನ? ಶಾಕ್ ಆಗ್ಬೇಡ, ಲೆಟರ್ ಓದು. ಚಿಕ್ಕಮ್ಮ, ಚಿಕ್ಕಮ್ಮ. ಏನಪ್ಪ? ಮೊದ್ಲು ಬಟ್ಟೆ ಪ್ಯಾಕ್ ಮಾಡ್ಕೊ, ಈ ಮನೆ ನಮ್ಗೆ ಬೇಕಾಗಿಲ್ಲ, ಎಲ್ಲ ತೊಲಗು ಹೋಗೋಣ. ಏನಾಯ್ತು? ನಿನ್ ಗಂಡ ಇದನ್ನಲ್ಲ ಅವನ ನೆನಮಿ, ಇನ್ನ ನಿಮ್ಮ ಮನೇಲಿರಲ್ಲ, ನಮ್ಮ ಮನೆಗೆ ಹೋಗೋಣ ಬಾ. ಮತ್ತೇನ್ ಮಾಡಿದ್ರು? ನನ್ನೇ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದಾನೆ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು? 24 ಗಂಟೆ ಆಫೀಸಲ್ಲಿ ಚೇರೋ ಟೇಬಲ್ ತರ ಕಚ್ಕೊಂಡು ಕೆಲಸ ಮಾಡಿದಕ್ಕೆ ನಿನ್ ಗಂಡ ಕೊಟ್ಟರೆ ಮರ್ಯಾದೆ ನನಗಿದು. ಚಿಕ್ಕಮ್ಮ ನಿನ್ ನೋಡಕ್ಕೂ ನಾನು ನಿಮ್ಮ ಮನೆಗೆ ಬರಲ್ಲ, ಒಂದೇ ಊರಲ್ಲಿ ಎರಡು ಕತ್ತಿ ಇರಬಾರ್ದು, ಒಂದು ನಾನು ಇರ್ಬೇಕು ಇಲ್ಲ ಚಿಕ್ಕಪ್ಪ ಇರ್ಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ, ನಿಮ್ ಚಿಕ್ಕಪ್ಪನ ಈ ಮನೆಗೆ ಓಡಿಸ್ಬಿಡೋಣ ಬಿಡು. ಸತೀಶ್ ಶಿರೋಮಣಿ, ಮಗ ಹೇಳ್ದ ಅಂತ ಗಂಡನೇ ಮನೆಯಿಂದ ಓಡಿಸೋ ತಯಾರಾಗ್ಬಿಟ್ಟೆ ನೀನು. ಪಾಪ ಎಷ್ಟೊತ್ತಾಯ್ತು ಬಂದು, ಕಾಫಿ ಗಿಫಿ ತಂದು ಕೊಡೆ. ಅಯ್ಯ ತಂದ್ರು ನೋಡು ನಿನ್ ಮುಖಕ್ಕೆ, ಏನ್ ಮಹಾ ದೊಡ್ಡ ರೌಡಿ ನೀನು.
ಹುಡುಗಿಯರೆಲ್ಲ ನೀನ್ ನೋಡಿ ಹೆದರ್ಕೋಬೇಕಾ? ಒಂದ್ ಗುದ್ದ ಅಂದ್ರೆ ಅಯ್ಯೋ ಬಿಟ್ಟೋಗ್ತೀನಿ ಅಂತ ಹೇಳ್ಬೇಡಪ್ಪ. ನೀನ್ ಬಿಟ್ಟೋದ್ ನಮ್ಗೆ ಯಾರೋ ಗೊತ್ತಿ, ಏನೋ ಪ್ರೀತಿಯಿಂದ ಒಂದ್ ನಾಲ್ಕು ಮಾತು ಹೇಳ್ತೀವಪ್ಪ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೋ? ಪಾಪ ಹೊಟ್ಟೆಗ್ ತಿಂದು ಎಷ್ಟು ತಾಯ್ತೋ ಏನೋ, ಏನಾದ್ರು ಫ್ರೆಶ್ ಆಗಿ ತಿಂಡಿ ಗಿಂಡಿ ಮಾಡ್ಕೊಂಡ್ ಬಾರೆ, ಬೆಳಗಿಂದ ತಂದ್ಬಿಡ್ಬೇಡ ಮತ್ತೆ. ಏನೋ ಹೋಗು. ಐ ಬದ್ನೇಕಾಯಿ ಮುಖದವನೇ, ನಿನ್ನ ನೋಡು ಕೋರ್ಟ್ ಬೇರೆ ಕೇಳು. ತೆಗೆ ಕೋರ್ಟ್ನಾ? ಅಲ್ಲೆಲ್ಲೋ ಗಲಾಟೆ ಆದ್ರೆ ಸ್ಟಾರ್ ನ್ಯೂಸ್ ತರ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ಹಾಕುವತ್ತ ಅಂತ ನೋಡು. ನಿನ್ ಕಣ್ಣೀರ್ ಹಾಕ್ಬೇಡ ಕಂದ, ನಿನ್ ಕಣ್ಣೀರ್ ಹಾಕಿದ್ರೆ ನನ್ ಕೈ ಕಾಲೇ ಓಡೋದಿಲ್ಲಪ್ಪ. ಅಕ್ಕಿ ರವೆ ಉಪ್ಪಿಟ್ ಮಾಡ್ಲ, ಗೋಧಿ ರವೆ ಉಪ್ಪಿಟ್ ಮಾಡ್ಲ? ಉಪ್ಪಿಟ್ ಉಪ್ಪಿಟ್ ತರನೇ ಮಾಡ. ಚಿಕ್ಕಮ್ಮ ನೀನ್ ಹೋಗ್ಬೇಡ, ಇಲ್ಲೇ ಇರು. ಇಲ್ಲಪ್ಪ ನಿನ್ ಬಿಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗಲ್ಲ ಚಿನ್ನ, ಹೆದರ್ಕೋಬೇಡ. ನಾನಿದ್ದೀನಲ್ಲ, ಹೋಗಿ ಉಪ್ಪಿಟ್ ಮಾಡ, ನಾನ್ ನೋಡ್ಕೋತೀನಿ ಹೋಗು. ಏನ ಆಂಟಿ ಮಸ್ಕ ಹೊಡೆದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯ? ನಿನ್ನ ಆಫೀಸ್ ಅಲ್ಲಿ ಕೈಕಾಲ ಮೂರ ಕುಳಿಸ್ತೀನಿ ಗೊತ್ತಾ? ನಿಂದು ನಿನಗೆ ಅಂತ ಕೆಲ್ಸನೋ? ಬೇಕಾ ನನ್ ಕುರ್ಚಿ ಬಿಟ್ಕೊಡ್ತೀನಲ್ಲ, ಅವನೇ ಕುತ್ಕೊಳ್ಳಿ. ಬೇರೆಯವ್ರ ಕುರ್ಚಿ ಮೇಲೆ ಕುತ್ಕೊಳಕ್ ನನ್ ಮಗನಿಗೆ ಗ್ರಹಚಾರನ, ಅವನಿಗೆ ಅಂತ ಬೇರೆ ಕುರ್ಚಿ ಮಾಡ್ಸಿ. ಡಿಮಾಂಡ್ ನೋಡಿ ಕುರ್ಚಿ ಹಾಕೋಕೆ, ಇದೇನು ಸಮ್ಮಿಶ್ರ ಸರ್ಕಾರನ? ನಮ್ಮ ಆಫೀಸ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಒಂದೇ ಖಾಲಿ ಇರೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಸತ್ರಲ್ಲಿ ಕುತ್ಕೊಳ್ಳಲ್ಲ. May I come in, sir? Yes. Sir, manager Aishwarya avaru karita idare. Ninge phone. Ig nandenide ella ninde. Hello, ninge phone, nangalla. Oh, phone. Hello. Sir, nan Balu maatadta idini, Balu. Oho, Narayan Murthy avara? Aa letter kalisindalla. Mike Balu, sir. Oho, Gopal Rao. Nimge ishta bandha hesaralli kariri, sir. Sir. ನಾನು ಒಂದ್ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಯಾಕೆ ಏನಾಯ್ತು? ನಿನ್ನೆ ನಾನು ಒಂದ್ ಹೆಂಗ್ಸ್ಗೆ ಮೈಕ್ ಮಾಡಿದೆ ಸರ್, ಆಮೇಲೆ ಗೊತ್ತಾಯ್ತು ಅವ್ಳು ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಸರ್. ಓಹೋ, ಏನಾಗತ್ತೋ, ಈಗ ನನ್ಗೆ ಅರೆಸ್ಟ್ ಮಾಡಕ್ಕೆ ಅವ್ರು ಬರ್ತಾ ಇದಾರೆ ಸರ್. ಬಿಡಿ ಬಿಡಿ, ಏನ್ ಯೋಚನೆ ಮಾಡ್ಬಿಡಿ, ದೇವ್ರಿದ್ದಾನೆ. ಆ ದೇವ್ರ ವಿಷಯ ಗೊತ್ತಿಲ್ಲ ಸರ್. ನೀವಿಲ್ವಾ? ನಾನ್ ಇಲ್ಲೇ ಇದ್ದೀನಿ. ಏನು? ಏನಿಲ್ಲ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಏನಾಯ್ತು ಬಾಸ್? ಆಫೀಸ್ಗೆ ಇಷ್ಟಿಷ್ಟು ಹಿಲ್ಸ್ ಹಾಕೊಂಡ್ ಬರ್ಬೇಡ, ಒಳ್ಳೆ ಜಿರಾಫೆ ಜಿರಾಫೆ ತರ ಕಾಣಿಸ್ತೀಯ. ಅಲ್ಲ, ನೀವ್ ಯಾವ ಶೂ ಹಾಕೊಂಡಿದೀರ ಅಂತ ತಿಳ್ಕೊಳಕ್ಕೆ ಅವ್ರ ಯಾಕೆ ಕೆಳಕ್ ಕೂತಿರ್ಬೇಕು? ನಿಮ್ಮನ್ನೇ ಕಾಲ್ ಮೇಲಿಡು ಅಂತ ಹೇಳ್ಬೋದಿತ್ತಲ್ಲ. ಅವನ್ಗಷ್ಟು ಬ್ರೈನ್ ಇಲ್ಲ, ಆದ್ರೆ ಏನೋ ಪ್ಲಾನ್ ಇದೆ. ಏನಾಯ್ತು ಮೇಡಮ್? ಇಲ್ಲ, ಟೇಬಲ್ ಕೆಳಗಡೆ ಬ್ಯಾಲೆನ್ಸ್ ಯಾರಾದ್ರೂ ಇದಾರ ಅಂತ ಚೆಕ್ ಮಾಡಿದೆ. ವಾಹ್, ಯು ಆರ್ ರಿಯಲಿ ಎ ಜೀನಿಯಸ್. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್. ಬರಪ್ಪ, ಏನಾದ್ರು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ. ಎಸ್ ಸರ್. ಒಂದು ಈರುಳ್ಳಿ ದೋಸೆ ತಗೊಂಡ್ಬನ್ನಿ. ಓಕೆ ಸರ್. ಏ ಬನ್ನಿ ಇಲ್ಲಿ ಬನ್ನಿ. ಈರುಳ್ಳಿ ದೋಸೆ ಅಂದ್ರೆ ಈರುಳ್ಳಿ ದೊಡ್ಡದಾಗ ಹೆಚ್ಚಿಬಿಡ್ಬೇಡಿ, ಚಿಕ್ಕ ಚಿಕ್ಕದಾಗ ಹೆಚ್ಚಿಬಿಟ್ಟು ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಕ್ರಿಸ್ಪಾಗಿ ಬೇಯಿಸ್ಕೊಂಡ್ ಬನ್ನಿ. ಓಕೆ? ನಮ್ಮ ಕಂಪನಿ. ವೇಟರ್ ಬನ್ನಿ ಇಲ್ಲಿ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಗಟ್ಟಿ ಚಟ್ಟಿ ತಗೊಂಬನ್ನಿ, ಸಾಂಬಾರು ಸ್ವಲ್ಪ ಜಾಸ್ತಿ ತಗೊಂಬ. ಓಕೆ ಸರ್. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಹಲೋ ಹಲೋ ಹಲೋ, ಇಟ್ಸ್ ಮೈ ಫೋನ್, ಮೈ ಫೋನ್. ನನ್ನ ಫೋನ್, ನನ್ನ ಫೋನ್. ಹಲೋ, ನಾನ್ ಸರ್ ಬಾಲು ಮಾತಾಡ್ತಾ ಇದ್ದೀನಿ. ಮೈಕ್ ಬಾಲು ಸರ್. ಹೇಗಿದ್ದೀರಾ? ಬಹಳ ದಿನ ಸಿಕ್ಕಿ, ಚೆನ್ನಾಗಿದ್ದೀರಾ? ಸರ್ ಮೊನ್ನೆ ಇನ್ಸ್ಪೆಕ್ಟರ್ ಸೆಲ್ ಅಲ್ಲಿ ಚೆನ್ನಾಗಿ ಇಕ್ಬಿಟ್ರು ಸರ್. ಇನ್ನು ಎರಡು ಗಂಟೆ ಬಿಟ್ಟು ಬರ್ತೀನಿ, ನಿನಗೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಮೊದ್ಲೇ ಇನ್ನಿಂಗ್ಸ್ಗೆ ನನಗೆ ಮುಕ್ಕಾಲು ಭಾಗ ಮಾಡಿಬಿಟ್ಟವ್ರೆ ಸರ್. ಇನ್ನು ಅವರು ವಾಪಸ್ ಬಂದ್ರೆ ನಾನು ಹೋಗ್ಬಿಡ್ತೀನಿ ಸರ್. ಪಾಪ, ಇಷ್ಟೊಂದು ಕಷ್ಟಪಟ್ಟು ಬದುಕೇನು ಸಾಧಿಸ್ತೀರಾ ಬಾಲು ಅವರು? ಏನಂತಿದ್ರ, ನಾನೇ ಟ್ರಿಪ್ ತೆಗೆದ್ಬಿಟ್ಟು ಹೋಗೋದು ವಾಸಿ ಅಂತೀರಾ? ಅಷ್ಟೊಂದು ಡೈರೆಕ್ಟ ನಾನು ಹೇಗೆ ಹೇಳಿ ಅಂತೀರಾ? ನಿಮ್ಗೆ ಈಸಿ ಆಗೋಗಿದ್ರೆ ಹಾಗೆ ಮಾಡ್ಬಿಡಿ. ಅಯ್ಯೋ ದೇವ್ರೆ, ಇಷ್ಟು ದಿವಸ ನಾನು ಎಲ್ರಿಗೂ ಮೈಕ್ ಇಡ್ತಾ ಇದ್ದೆ, ಇವತ್ತು ನನಗೆ ಮೈಕ್ ಇಟ್ಬಿಟ್ರಲ್ಲಪ್ಪ. ಅದು ನಾನು ಏನು ಹೇಳಕ್ ಬಂದೆ ಅಂದ್ರೆ, ಏ ಸರ್ವರ್, ಈರುಳ್ಳಿ ದೋಸೆ ಹೇಳಿ ಅರ್ಧ ಗಂಟೆ ಆಯ್ತಪ್ಪ. ಅಪ್ಪ, ಈಗ ನೀನು ನನ್ನ ಮಾತಾಡಕ್ ಬಿಡ್ತೀಯೋ ಇಲ್ವೋ? ಅಲ್ಲ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಿದ್ದೀನಿ, ನಿನಗೆ ಒಂದು ಸೆಕೆಂಡ್ ಪುರ್ಸತ್ತಿ ಇಲ್ಲ. ಹಾ, ಮೇಬ್ಲಿಂಗ್ ಕಂಪನಿ ಪ್ರಾಜೆಕ್ಟ್ ಓಕೆ ಆಗಿದೆ. ಅವ್ರೇನು ಹೇಳ್ತಿದ್ದಾರೆ, ಡೈರೆಕ್ಟ್ ಆಗಿ ಯುರೋಪ್ ಬಂದು ಮ್ಯಾನೇಜ್ಮೆಂಟ್ ಭೇಟಿ ಮಾಡಿ ಅಂತಿದ್ದಾರೆ. ನೀವು ಅಲ್ಲಿಗೆ ಹೋಗಿ
ಬಜೆಟ್ ರೆಡಿ ಮಾಡ್ಕೊಂಡ್ರೆ ನಾವು ಇಲ್ಲಿಂದ ಕೆಲಸ ಶುರು ಮಾಡಬಹುದಲ್ಲ. ಈ ತರ ಲಾಸ್ಟ್ ಮೂಮೆಂಟ್ ಹೇಳಿದ್ರೆ ನನ್ನ ಕೈಲಿ ಹೋಗಕ್ಕಾಗಲ್ಲ. ಅದಕ್ಕೆ ಐಶ್ವರ್ಯನ್ ಫಿಕ್ಸ್ ಮಾಡಿದ್ದೀನಿ. ಮತ್ತೆ ನಾನು ಹೇಗೋ ಅವಳಿಗೆ ಒಬ್ಬ ಅಸಿಸ್ಟೆಂಟ್ ಬೇಕು. ನಿನಗಿಷ್ಟ ಇದ್ರೆ ಇವಳಿಗೆ ನಾನು ಅಸಿಸ್ಟೆಂಟ್ ಸತ್ರು ಹೋಗಲ್ಲ. ಹಾಯ್, ನಾವಿಬ್ರು ಚಿಕ್ಕ ಮಕ್ಕಳು ತರ ಜಗಳ ಆಡ್ತಿದ್ರೆ ನೋಡಿದವ್ರಿಗೆ ಅಸಹ್ಯ ಅನ್ಸಲ್ವಾ? ನಾವಿಬ್ರು ಫ್ರೆಂಡ್ಸ್ ಆಗಕ್ಕಾಗಲ್ವಾ? ಓಕೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ, ಲೆಟ್ಸ್ ಬಿ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ. ಯೆಸ್ ಸರ್, ಮೇ ಐ ಹೆಲ್ಪ್ ಯು? ಕ್ಯಾನ್ ಯು ಚೇಂಜ್ ಮೈ ಸೀಟ್ ಪ್ಲೀಸ್? ಶೂರ್ ಶೂರ್. ಪ್ಲೀಸ್, ಆರ್ ಯು ಕಂಫರ್ಟಬಲ್ ನೌ? ಇಟ್ಸ್ ದ ಬೆಸ್ಟ್ ಮೂವಿ ಐ ಸೀನ್ ಆಲ್ ಡೇ. ಹೇ ಜೋ, ಇಟ್ಸ್ ಮೀ.